ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಒಂದು ಎಕ್ಸೈಟಿಂಗ್ ಡೇ ಆಗಕ್ಕೆ ಇದೆ. ಯಾಕೆ ಅಂತಂದ್ರೆ, ಮನೆಯವರೆಲ್ಲರೂ ಸೇರಿ ನಾವು ಇಲ್ಲಿ ಮೌಳಂಗಿ ಇಕೋ ಪಾರ್ಕ್ ಅಂತ ಇದೆ, ಅದಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಆಕ್ಚುಲಿ ನಾನು, ಹಸ್ಬೆಂಡು, ಮಗಳು ಮತ್ತೆ ನನ್ನ ಅಮ್ಮ ಬರ್ತಾರೆ, ಮತ್ತೆ ಅಪ್ಪಂಗೆ ಎಷ್ಟು ಕರೆದ್ರು ಅವ್ರು ಬರಕ್ ಒಪ್ತಾ ಇಲ್ಲ. ಆರಾಮಾಗಿ ಮನೇಲೆ ರೆಸ್ಟ್ ಮಾಡ್ತೀನಿ, ನೀವು ಹೋಗಿ ಬನ್ನಿ ಅಂತ ಹೇಳ್ತಿದ್ದಾರೆ. ಹಂಗಾಗಿ ನಾವೇ ನಾಲ್ಕು ಜನ ಹೋಗೋಣ ಅಂತ ಇದ್ದೀವಿ. ಆಕ್ಚುಲಿ ಪ್ರತಿ ಸರಿ ಬಂದವಾಗ್ಲು ಮೌಳಂಗಿ ಇಕೋ ಪಾರ್ಕಿಗೆ ಹೋಗೋದು ಒಂದು ನಮ್ದು ಏನು ರಿಚುವಲ್ ಅಂತಾನೆ ಹೇಳ್ಬೋದು. ಅಲ್ಲಿ ತಪ್ಪಿಸೋದೇ ಇಲ್ಲ, ಯಾಕಂದ್ರೆ ಒಂದು ಮಕ್ಳಿಗೆ ಇಷ್ಟ ಆಗತ್ತೆ, ಮತ್ತೆ ಇನ್ನೊಂದು ನಮಗೂ ಒಂದು ಡಿಫ್ರೆಂಟ್ ಫೀಲ್ ಸಿಗತ್ತೆ ಅಂತ ಅಷ್ಟೇನೆ. ಆದ್ರೆ ಇವತ್ತೊಂದು ಸ್ಪೆಷಾಲಿಟಿ ಇದೆ, ಅದೇನು ಅಂತಂದ್ರೆ ಬೋಟಿಂಗು ಅಥವಾ ರಾಫ್ಟಿಂಗು ಯಾವ್ದಾದ್ರು ಒಂದು ಮಾಡೋಣ ಅಂತ ಇದೀವಿ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ಹೇಗಿದೆ, ಏನೇನ್ ಮಾಡಬಹುದು ಅಂತೇಳಿ. ಆಕ್ಚುಲಿ ಮಗಳಿಗೆ ಅಲೌಡ್ ಇಲ್ಲ ಅಂತ ಹೇಳ್ತಿದ್ದಾರೆ, ಬಿಲೋ 14 ಇಯರ್ಸ್ಗೆ ಯಾವುದೇ ಆಕ್ಟಿವಿಟೀಸ್ ಅಲೌಡ್ ಇಲ್ಲ ಅಂತೇಳಿ. ಬಟ್ ಇವಳು ಈಗಾಗಲೇ ಶುರು ಮಾಡಿದ್ದಾಳೆ, ನಾನು ಏನಾದ್ರು ಮಾಡ್ತೀನಿ ಮಾಡ್ತೀನಿ ಅಂತೇಳಿ. ಸೊ ಈಗ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗೋದು ಏನಿದೆ ಏನಿಲ್ಲ ಅಂತೇಳಿ. ಮತ್ತೆ ಇನ್ನೊಂದಂದ್ರೆ, ನಾವು ಪಿಕ್ನಿಕ್ ಮಾಡೋ ರೀತಿಯಾಗಿ ಹೋಗಿರೋದ್ರಿಂದ ಪಾಪ ಬೆಳಗ್ಗೆ ಬೇಗ ಎದ್ದು ಪಲಾವ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ, ನಿಮ್ಗೂ ಕೂಡ ತೋರಿಸ್ತೀನಿ. ಸೊ ಅದಕ್ಕೆ ಅಮ್ಮ ಬೇರೆ ಕೆಲಸ ಎಲ್ಲ ಬೆಳಗ್ಗೆ ನಿಮಗೆ ಇಡ್ಲಿ ಮಾಡಿದ್ರು. ಸೊ ಇಡ್ಲಿ ಮಾಡಿದ್ಮೇಲೆ ಹೆಂಗಸಿಗೆಲ್ಲ ಗೊತ್ತಿರುತ್ತೆ ಎಷ್ಟೊಂದು ಪಾತ್ರೆ ಬರುತ್ತೆ ಅಂತ ತೊಳೆದಕ್ಕೆ. ಸ್ಪೆಷಲಿ ಇಡ್ಲಿ ಪಾತ್ರನ, ಇಡ್ಲಿ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅದು ಪಾತ್ರೆ ತೊಳೆದ್ರೆ ಅಷ್ಟೇ ತಲೆನೋ. ಸೊ ಎಲ್ಲ ಮನೆಯೆಲ್ಲ ಬಂದ್ಕೊಂಡು ಕ್ಲೀನ್ ಎಲ್ಲ ಮಾಡಿ ಆಯ್ತು. ಸೊ ಇವಾಗ ಇನ್ನೇನು ಹೊರಡೋದು ಅಷ್ಟೇ. ನಾವು ಈ ಸಲ ಕಾರ್ ತೊಗೊಂಡಿಲ್ಲ, ಯಾಕಂದ್ರೆ ಬಂದ ಹೆಚ್ಚಿಗೆ ಓಡಾಟ ಎಲ್ಲ ಇದ್ರೆ ನಮ್ಗೆ ಕಾರ್ ತಂದ್ರೆ ಅನುಕೂಲ ಇದ್ರೆ ಬಸ್ ಪ್ರಯಾಣ ಆರಾಮ ಅನ್ಸುತ್ತೆ. ಹಂಗಾಗಿ ಎಲ್ರೂ ಹಾಯ್. ಸೊ ಎಲ್ರು ಬಸ್ಸಲ್ಲೇ ಬಂದಿರೋದು, ಇವಾಗ ಆಟೋದಲ್ಲಿ ಹೋಗ್ಬೇಕು. ಸೊ ಬನ್ನಿ, ಅದು ಹೋದ್ಮೇಲೆ ಮತ್ತೆ ಸಿಗೋಣ. ಸೊ ಇವಾಗ ಮಗಳಿಗೆ ಎಲ್ಲರಿಗೂ ರೆಡಿ ಆಗಿದೆ, ನಾನಿನ್ನು ಸ್ನಾನ ಮಾಡಿ ರೆಡಿ ಆಗ್ಬೇಕಷ್ಟೇನೆ. ಸೊ ಇವಾಗ ರೆಡಿ ಆಗಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೇಳಿ ನಿಮ್ಮನ್ನು ಕೂಡ ನಾನು ಕರ್ಕೊಂಡು ಹೋಗ್ತೀನಿ. ಸೊ ಸ್ಟೇ ಟ್ಯೂನ್ಡ್. ನಮ್ದೆಲ್ಲ ರೆಡಿ ಆಗಿದೆ, ಅಮ್ಮ ಇಲ್ಲಿ ಕಾಫಿ ಮಾಡ್ತಾ ಇದ್ದಾರೆ, ಬಿಸಿ ಬಿಸಿ ಕಾಫಿ. ಕಾಫಿ ಕುಡ್ಕೊಂಡು ಹೊರಡೋದು ಅಲ್ವಾ? ರೆಡಿನಾ? ಆಯ್ತು, ರೆಡಿ ಆಯ್ತು, ಕಾಫಿ ರೆಡಿ ಆಯ್ತು. ಸೊ ಈಗ ಆರಾಮಾಗಿ ಕಾಫಿ ಕುಡಿದು ಹೋಗಿ ಅಲ್ಲಿ ಪಾರ್ಕಲ್ಲಿ ಆಟ ಆಡ್ಕೊಂಡು ಬರೋದು. ನೋಡಿ, ಇವಳು ರೆಡಿ ಆಗಿದ್ದಾಳೆ. ನಮ್ಮ ಮನೆಯವ್ರು ನೋಡಿ, ಯಕ್ಷಗಾನ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ, ಅವ್ರಿಗೆ ಟೈಮ್ ಪಾಸ್ ಆಗ್ತಾ ಇಲ್ಲ. ಸೊ ನಾವೆಲ್ಲ ಇಲ್ಲಿ ರೆಡಿ ಆಗಿ ನಮ್ಮ ಆಟೋದವರಿಗೆ ಫೋನ್ ಮಾಡಿದ್ವಿ, ಅವರು ಬರೋದನ್ನ ಕಾಯ್ತಾ ಇದ್ದೀವಿ. ಮೀನ್ ವೈಲ್ ಒಂದಷ್ಟು ಫೋಟೋಸ್ ಅನ್ನ ಕೂಡ ತಕೊಂಡ್ವಿ. ಅದಾದ್ಮೇಲೆ ಮಗಳು ಇಲ್ಲಿ ನಮ್ಮ ತಂದೆಯವರು ಪಕ್ಕಕ್ಕೆ ಒಂದು ಚಿಕ್ಕ ಜಾಗದಲ್ಲಿ ಹಾಗೆ ಬೇಲಿಯನ್ನ ಮಾಡಿಬಿಟ್ಟು ಅಲ್ಲಿ ಒಂದಷ್ಟು ಗಿಡಗಳನ್ನ ಬೆಳೆಸಿದ್ದಾರೆ. ಅವರಿಗೆ ಗಾರ್ಡನಿಂಗ್ ಅಂದ್ರೆ ತುಂಬಾನೇ ಇಷ್ಟ. ಮೊದಲು ನಾನು ಹೇಳಿದ ಹಾಗೆ ಮನೆ ಇದ್ರೆ ಸಾಕಷ್ಟು ಜಾಗ ಆಯ್ತು, ಇವಾಗ ಅದನ್ನು ಕೂಡ ನಾವು ಕಟ್ಕೊಂಡಿರೋದ್ರಿಂದ ಗಿಡ ನೆಡಕ್ಕೆ ಸ್ವಲ್ಪ ಜಾಗ ಕಡಿಮೆ ಇತ್ತು. ಹಂಗಾಗಿ ಇಲ್ಲಿ ಹೊರಗಡೆ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಒಳಗಡೆ ದಾಸವಾಳದ ಗಿಡ ಮತ್ತೆ ಶಂಖ ಪುಷ್ಪ ಹೂವು ಅಂತ ಹೇಳ್ತಾರಲ್ಲ ಅದು, ಆಮೇಲೆ ಇಲ್ಲಿ ಕಾಣಿಸ್ತಿರೋ ಹಾಗೆ ಹಾಗಲಕಾಯಿ ಬಳ್ಳಿ ಹಬ್ಕೊಳ್ತಾ ಇದೆ, ಆಮೇಲೆ ದೊಡ್ಡ ಪತ್ರೆ ಇದೆ, ಒಂದೆಲ್ಗ ಇದೆ, ನಂತರ ಅರ್ಶಿನ ಕೊಂಬನ್ನು ಕೂಡ ನೆಟ್ಟಿದ್ರು, ಅದು ಕೂಡ ಬರಕ್ ಸ್ಟಾರ್ಟ್ ಆಗಿತ್ತು. ಮತ್ತೆ ಸೊರ್ಲೆ ಕುಡಿ ಹೇಳ್ತಾ ಇದ್ರು ಅಪ್ಪ, ಒಂದ್ ಚಿಕ್ಕ ಒಂದು ಸಣ್ಣ ಕುಡಿಯನ್ನ ನೆಟ್ಟಿದ್ದಂತೆ, ಅದು ಸಾಕಷ್ಟು ದೊಡ್ಡ ಗಿಡವಾಗಿ ಒಂದು ಪೇರ್ಲೆ ಹಣ್ಣಿನ ಗಿಡ ಇರುತ್ತಲ್ಲ ಆ ರೀತಿಯಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನ ಸೊಕ್ಕಿ ಬೆಳೆದಿದೆ ಅಂತ ಹೇಳ್ತಾರೆ ನಮ್ ಕಡೆ, ಆತರ ಚೆನ್ನಾಗಿ ಬೆಳ್ಕೊಂಡಿದೆ. ಅದಾದ ನಂತರ ಕರ್ವೀರದ ಹೂವು, ಆಮೇಲೆ ಕಾಕಿ ಹಣ್ಣು ಅಂತ ಹೇಳ್ತಾರೆ. ಸೊ ಮಗಳು ಪ್ರತಿ ಸಲ ಹೋದಾಗ್ಲೂ ಅಲ್ಲಿ ಕಾಕಿ ಹಣ್ಣು ಕೊಯ್ಕೊಂಡು ಕೊಯ್ಕೊಂಡು ತಿಂತಾಳೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅದು ಗೊತ್ತಿದೆ ನನಗೆ ಗೊತ್ತಿಲ್ಲ, ಬಟ್ ಟೇಸ್ಟಿಯಾಗಿ ಇರುತ್ತೆ, ಮಕ್ಕಳಿಗೆ ಎಸ್ಪೆಷಲಿ ತುಂಬ ಇಷ್ಟ ಆಗತ್ತೆ. ಹಾಗೆ ಒಂದಷ್ಟು ಇಲ್ಲಿ ಬಸಳೆ ಸೊಪ್ಪು, ಆಮೇಲೆ ಕೆಸುವಿನ ಸೊಪ್ಪು ಇದೆಲ್ಲವೂ ಕೂಡ ಬರ್ತಾ ಇದೆ. ಅಲ್ಲಲ್ಲಿ ಟೊಮೆಟೊ ಗಿಡಗಳು, ಹಾಗೆ ಅಂದ್ರೆ ಟೊಮೆಟೊ ಎಲ್ಲ ಈಗ ನಾವು ತರಕಾರಿ ಎಲ್ಲ ಹೆಚ್ಚಿದ ನಂತರ ಉಳಿಯತ್ತಲ್ವಾ, ಆ ರಸವನ್ನ ಇಲ್ಲಿ ತಂದು ಹಾಕೋದು, ಮತ್ತೆ ಅಮ್ಮ ಇಲ್ಲಿ ಹುಳಿ ಮಜ್ಜಿಗೆಯನ್ನ ಅವಾಗ ಅವಾಗ ಹಾಕ್ತಿರ್ತಾರೆ ಈ ರೀತಿಯಾಗಿ. ಮತ್ತೆ ಒಂದು ಇಲ್ಲಿ ಪಪ್ಪಾಯ ಗಿಡ ಕೂಡ ಇದೆ. ಸೊ ಈ ರೀತಿಯಾಗಿ ಒಂದಷ್ಟು ಸಣ್ಣ ಪುಟ್ಟ ಗೊಬ್ಬರ ಮನೆಯಲ್ಲೇ ಮಾಡಿರುವಂತದ್ದು ಹಾಕೋದು, ಇಲ್ದಿದ್ರೆ ಅವಾಗ ಅವಾಗ ಒಂದ್ ಸ್ವಲ್ಪ ನೀರ್ ಕೊಟ್ರೆ ಆಯ್ತು ಅಷ್ಟೇ, ಮತ್ತೇನಿದ್ದು ಗಿಡಗಳು ಕೇಳೋದಿಲ್ಲ ನಮ್ಮ ಹತ್ರ. ಸೊ ಇಲ್ಲೊಂದ್ 2 ನಿಮಿಷ ಇದ್ದಿದ್ದಾಯ್ತು, ವಾಪಸ್ ಹೊರಟ್ವಿ. ಅಷ್ಟೊತ್ತಿಗೆ ಆಟೋ ಕೂಡ ಬಂದಿತ್ತು. ಸೊ ನಮ್ಮ ಪ್ರಯಾಣ ಇವಾಗ ಸಾಗಿದೆ ಮೌಳಂಗಿ ಇಕೋ ಪಾರ್ಕಿನತ್ತ. ಸೊ ಮೌಳಂಗಿ ಇಕೋ ಪಾರ್ಕ್ ಒಂದು ನಮ್ಮ ಪ್ರತಿ ವರ್ಷದ ದಾಂಡೇಲಿಯ, ಪ್ರತಿ ವರ್ಷ ಏನು, ಪ್ರತಿ ಸಾರಿ ದಾಂಡೇಲಿ ಹೋದಾಗ್ಲೂ ಅಲ್ಲೊಂದು ರಿಚುವಲ್ ಅನ್ನೋ ತರನೇ ಹೇಳ್ಬೋದು.
ಇಲ್ಲಿ ಹೋಗೋ ದಾರಿಯಲ್ಲಿ ನೋಡಬಹುದು. ಇಲ್ಲಿ ಮಳೆಗಾಲದ ನಂತರ ಬಂದ್ರೆ ಸಾಕಷ್ಟು ಗ್ರೀನರಿ ಎಲ್ಲ ಇರುತ್ತೆ, ನೋಡಕ್ಕೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಇವಾಗ ಸ್ವಲ್ಪ ಡ್ರೈ ಡ್ರೈ ಅಂತ ಅನ್ಸುತ್ತೆ. ಸೊ ಮಗಳು ಇಲ್ಲಿ ಹೊರಗಡೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಿದ್ದಾಳೆ. ಸೊ ಇವಾಗ ನಾವು ಹೊರಟಂತ ಜಾಗ ಮೌಳಂಗಿ ಇಕೋ ಪಾರ್ಕ್ ಬಂದೇ ಬಿಡ್ತು. ಸೊ ಹೊರಗಡೆ ಒಂದು ಎಂಟ್ರೆನ್ಸ್ ಈ ರೀತಿಯಾಗಿ ಕಾಣಿಸುತ್ತೆ ನಿಮ್ಗೆ. ಅಲ್ಲಿ ರಾಫ್ಟಿಂಗ್ ಮಾಡುವಂತ ಒಂದು ಪ್ರತಿಕೃತಿಯನ್ನ ನಮ್ಮನ್ನ ಸ್ವಾಗತಿಸುತ್ತೆ. ಸೊ ಮೌಳಂಗಿ ಇಕೋ ಪಾರ್ಕ್ ಅಂದ್ರೆ ಇದೇನೆ. ಸೊ ನೋಡಿ ಈ ತರ ಇದೆ. ಇದಾದ್ಮೇಲೆ ಒಂದು ಮೇನ್ ಗೇಟ್ ಆದ ನಂತರ ಮತ್ತೊಂದು ಮೇನ್ ಗೇಟ್ ಇದೆ. ಸೊ ಅಲ್ಲಿಂದ ಈ ರೀತಿಯಾಗಿ ನಾವು ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹೋಗ್ತಿದ್ದಂಗೆ ನಮ್ಗೆ ಅಲ್ಲಲ್ಲಿ ಈ ರೀತಿಯಾದ ಬೋರ್ಡ್ಸ್ ವೆಲ್ಕಮ್ ಮಾಡುತ್ತೆ. ಸಾಕಷ್ಟು ಬಿಸಿಲಿತ್ತು, ಹಂಗಾಗಿ ಸ್ವಲ್ಪ ಸುಸ್ತು ಸ್ವಲ್ಪ ಖುಷಿ ಮಗಳಿಗೋಸ್ಕರ ಮೇಯ್ನ್ ಆಗಿ ಹೋಗಿದ್ದು. ಇಲ್ಲಿ ನಿಮ್ಗೆ ಕಾಣಿಸ್ತಿದ್ಯಲ್ಲ, ಇದೊಂದು ಸ್ಲೈಡ್ ಆಕ್ಚುಲಿ. ಸೊ ತುಂಬಾ ಮೇಲೆ ಎತ್ತರಕ್ಕೆ ನಾವು ಹತ್ಕೊಂಡು ಹೋಗಿ ಅಲ್ಲಿಂದ ಜಾರ್ಕೊಂಡು ಬಂದು ಒಂದ್ ಸ್ವಲ್ಪ ನೀರಲ್ಲಿ ಬೀಳೋದು. ಮಗಳಿಗೆ ಅದನ್ನ ಆಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು, ಬಟ್ ಅವ್ರ 12 ವರ್ಷದ ಒಳಗಿನ ಮಕ್ಳಿಗೆ ಬಿಡ್ಲೇ ಇಲ್ಲ. ಸ್ವಲ್ಪ ಹೊತ್ತು ಅಪ್ಸೆಟ್ ಆಗಿದ್ಲು, ಆಮೇಲೆ ಫೈನಲಿ ಅದು ಇದು ಹೇಳಿ ಅವಳನ್ನ ಕನ್ವಿನ್ಸ್ ಮಾಡಿದ್ದಾಯ್ತು. ಹಾಗೆ ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದು ಬುಲ್ ರೈಡ್ ಅಂತ. ಇದೆಲ್ಲ ಹೊಸದಾಗಿ ಬಂದಿದೆ, ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಇದಿರಲಿಲ್ಲ. ಇದು ಕೂಡ ಅಷ್ಟೇನೆ ಸ್ವಲ್ಪ ಡೇಂಜರಸ್ ಅಂತ ಕೂಡ ಅನಿಸ್ತು. ಹಾಗೆ ನಾನು ಕೂಡ ಸ್ವಿಂಗ್ ಅನ್ನ ಜೋಕಾಲಿಯನ್ನ ಆಟ ಆಡೇ ಆಡ್ತೀನಿ ಪ್ರತಿ ಸಲ ಹೋದಾಗ್ಲೂ ಅಷ್ಟೇ. ಹಾಗೆ ಈ ಮರಕ್ಕೆ ನೋಡಿ ಹೇಗೆ ಗೆದ್ಲು ಹಿಡಿದಿದೆ ಅಂತ, ಅದನ್ನ ಸುಮ್ಮನೆ ಹಾಗೆ ರೆಕಾರ್ಡ್ ಮಾಡ್ತಾ ಇದ್ದೆ. ಚೆನ್ನಾಗಿ ಬಿಸಿಲು ಬಂದಿತ್ತು. ಇಲ್ಲಿ ಹಾರ್ನ್ ಬಿಲ್ ತುಂಬಾ ವಿಶೇಷವಾದ ಹಕ್ಕಿ, ದಾಂಡೇಲಿಗೆ ಸಾಕಷ್ಟು ಜನ ಫೋಟೋಗ್ರಾಫರ್ಸ್ ಅದರನ್ನ ಫೋಟೋ ತೆಗಿಬೇಕು ಅಂತಾನೆ ಬರೋದಿದೆ. ಹಾಗೆ ಇಲ್ಲಿ ಇದೊಂದು ಹೊಸದಾಗಿ ಸ್ಟಾರ್ಟ್ ಆಗಿದೆ, ಫಿಶ್ ಪೆಡಿಕ್ಯೂರ್ ಅಂತ. ಸೊ ಆಮೇಲೆ ಮಾಡಿದ್ರಾಯ್ತು ಅಂತ ಅನ್ಕೊಂಡು ಸುಮ್ಮನೆ ಇದೆ. ಮಗಳು ಇಲ್ಲಿ ಸಾಕಷ್ಟು ಆಟಿಕೆಗಳನ್ನ ಟ್ರೈ ಮಾಡ್ತಾ ಇದ್ಲು. ಸೊ ಮಕ್ಕಳ ಪ್ಲೇ ಏರಿಯಾ ಅಂತಾನೆ ಒಂದು ಸಪ್ರೇಟ್ ಝೋನ್ ಇದೆ. ಅಲ್ಲಿ ನಿಮ್ಗೆ 20 ರೂಪಿ ಪರ್ ಪರ್ಸನ್ ಟಿಕೆಟ್ ತಗೊಂಡು ಒಳಗೆ ಹೋಗಿ ನಂತರ ಆಟ ಆಡುವಂಥದ್ದು. ಸೊ ನೋಡ್ಬೋದು ಇಲ್ಲಿ ಸುತ್ತಲೂ ಸಾಕಷ್ಟು ಆಟ ಸಾಮಾನ್ ಇದೆ. ಹಾಗೆ ಸ್ವಲ್ಪ ಡ್ರೈ ಡ್ರೈ ಅಂತ ಕೂಡ ಕಾಣಿಸ್ತಾ ಇದೆ, ಗ್ರೀನರಿ ಕಾಣಿಸ್ತಿಲ್ಲ. ಒಂದು ತುಂಬ ಮಧ್ಯಾಹ್ನದ ಹೊತ್ತು, ಮತ್ತೆ ಇನ್ನೊಂದು ಅಂದ್ರೆ ಈ ಬೇಸಿಗೆಗೆ ಎಲ್ಲ ಹಾಗೆ ಆಗಿರುತ್ತೆ. ಸೊ ನನ್ನ ಹಸ್ಬೆಂಡ್ ಕೂಡ ಇದನ್ನ ಟ್ರೈ ಮಾಡ್ತಾ ಇದ್ರು, ನಾನು ಟ್ರೈ ಮಾಡಿದೆ. 2 ಟೈರ್ ಹತ್ತೋಷ್ಟರಲ್ಲೇ ನನಗೆ ಸಾಕಾಯ್ತು, ಸ್ಟೆಮಿನಾ ಅಷ್ಟೊಂದು ಇಲ್ಲ. ಸೊ ಫಿಟ್ನೆಸ್ ಎಷ್ಟು ನಮ್ಮದಿದೆ ಅಂತ ಇದರಲ್ಲೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಲಕ್ಷ್ಯ ವಹಿಸಬೇಕು ಅಂತ ನಾನಲ್ಲಿ ಆ ಕ್ಷಣದಲ್ಲಿ ನನಗೆ ಅರಿವಾಯಿತು. ಪರವಾಗಿಲ್ಲ, ಮೇ ಬಿ ನೆಕ್ಸ್ಟ್ ಟೈಮ್ ನಾನು ಹೋಗೋ ಅಷ್ಟರಲ್ಲಿ ಅದನ್ನು ಎತ್ತರದವರೆಗೂ ತುದಿ ತನಕನೂ ಹತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗತ್ತೆ ಅಂತ. ಮಗಳು ಅದನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ಲು. ಇದಾದಮೇಲೆ ಇಲ್ಲಿ ಒಂದು ಈ ಥರ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನೀರನ್ನು ನಾವಿಲ್ಲಿ ಮುಟ್ಟಬಹುದು. ಇವಾಗ ಸುಮಾರೆಲ್ಲ ಆಟ ಆಡಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ ನೀರು ಚೆನ್ನಾಗಿ ಹರಿತಾ ಇದೆ ಕಾಣಿಸ್ತಿದೆಯಲ್ಲ. ಸೊ ಮಗಳ ಫುಲ್ ಎಕ್ಸೈಟ್ ಆಗಿ ನೀರಲ್ಲಿ ಆಡ್ತಿದ್ದಾಳೆ. ನಾನು ನನ್ನಮ್ಮ ಮತ್ತೆ ನನ್ನ ಮಗಳು ಇಷ್ಟು ಜನನು ಆಡ್ತಾ ಇದ್ವಿ. ಸೊ ಪ್ರತಿ ಸರಿ ನನ್ನ ತಂಗಿ ಮತ್ತೆ ಅವಳ ಮಗಳು ಎಲ್ಲರೂ ಬರ್ತಿದ್ವಿ. ಈ ಸಲ ಅವರಿಲ್ಲ. ಸೊ ಅವರನ್ನ ಮಿಸ್ ಮಾಡ್ಕೊಳ್ತಾ ಅವ್ರ ಬಗ್ಗೆನೇ ಮಾತಾಡ್ತಾ ಅದು ಇದು ಚಾಟ್ ಮಾಡ್ತಾ ನಾವು ನೀರಲ್ಲಿ ಕಾಲನ ಇಟ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ. ನಿಜಕ್ಕೂ ಎಷ್ಟು ಖುಷಿ ಅನಿಸ್ತು ಅಂತಂದ್ರೆ, ಸಾಕಷ್ಟು ಬಿಸಿಲಲ್ಲಿ ಹೋಗಿ ನಂತರ ತಂಪಾಗಿ ಒಂದ್ ಮರದ ಕೆಳಗೆ ಕೂತ್ಕೊಂಡು ಈ ತರ ಕಾಲ್ ಬಿಟ್ಕೊಂಡು ನೀರಲ್ಲಿ ನೆನ್ಸ್ಕೊಂಡು ಆಡ್ತಾ ಇದ್ರೆ ವಾವ್ ಅಂತ ಅನಿಸ್ತಾ ಇತ್ತು. ಅಲ್ಲಿಂದ ಬರೋದೇ ಬೇಡ ಅನ್ನೋ ಹಾಗೆ ಅನ್ಸಕ್ ಸ್ಟಾರ್ಟ್ ಆಗಿತ್ತು ನನಗಂತೂ. ಸೊ ಇಲ್ಲಿ ದಾಂಡೇಲಿಯಲ್ಲಿ ಸಾಕಷ್ಟು ಮೊಸಳೆಗಳಿದೆ, ಬಟ್ ಈ ಏರಿಯಾ ಎಲ್ಲ ಸೇಫ್ ಆಗಿದೆ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ನೀರಲ್ಲಿ ಸಾಕಷ್ಟು ಮುಂದೆಲ್ಲ ಹೋಗಕ್ಕೆ ಬಿಡೋದಿಲ್ಲ, ಇಲ್ಲಿಂದನೇ ಆಟ ಆಡ್ಬೇಕು. ಹಂಗೆ ಮೌಳಂಗಿ ಇಕೋ ಪಾರ್ಕಿಗೆ ಹೋಗಿ ಒಂದು 2 ಗಂಟೆಗಳ ಕಾಲ ಹೀಗೆ ಕಳೀತು. ಸೊ ಇದು ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ಸೆಕೆಂಡ್ ಪಾರ್ಟ್ ಮತ್ತೆ ನಾನು ಪೋಸ್ಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆಲ್ಲ ಎಂಜಾಯ್ ಮಾಡಿದ್ದಾಯ್ತು. ಇವಾಗ ಹೊಟ್ಟೆ ಕೂಡ ಚುರುಗುಡ್ತಾ ಇತ್ತು. ನೆಕ್ಸ್ಟು ಊಟದ ಕತೆ ಏನು ಅಂತ ನೋಡೋಣ ಅಂತ ಅನ್ಕೊಳ್ತಾ ಇದ್ವಿ. ಮಗಳು ನೋಡಿ ಇಲ್ಲಿ ಸಾಕಷ್ಟು ಒದ್ದೆ ಮಾಡ್ಕೊಂಡು ಮೈಯನ್ನೆಲ್ಲ ಮತ್ತೆ ಡ್ರೆಸ್ ಚೇಂಜ್ ಕೂಡ ಮಾಡಿಸ್ಕೊಂಡಿದ್ದಾಯ್ತು. ಅವಳಿಗೋಸ್ಕರ ನನ್ನ ಪುಣ್ಯಕ್ಕೆ ಒಂದು ಎಕ್ಸ್ಟ್ರಾ ಜೊತೆ ಬಟ್ಟೆಯನ್ನ ಇಟ್ಕೊಂಡಿದ್ದೆ. ಇಲ್ಲದೆ ಇದ್ರೆ ಒದ್ದೆನೆ ಇರಬೇಕಾಗಿತ್ತು ಅಥವಾ ತಕ್ಷಣಕ್ಕೆ ಮನೆಗೆ ಹೋಗ್ಬೇಕಾಗಿತ್ತು, ಹಾಗೆಲ್ಲ ಆಗ್ತಾ ಇತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಹೊಸ ವ್ಲಾಗ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.